ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ IEX ಹಾಗೆ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ನ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಅದರ ರಿಸಲ್ಟ್ ಹೇಗಿದೆ ಅನ್ನೋದನ್ನ, ಎರಡು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ಇನ್ ಕೇಸ್ ನೀವು ತುಂಬಾ ದಿನದಿಂದ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ತಾ ಇದ್ರೆ, ನಿಮ್ಗೆ ಅರೌಂಡ್ 2nd January ಅಥವಾ 3rd January ಅನ್ಸುತ್ತೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ IEX ನ ರಿಸಲ್ಟ್ ಹೇಗೆ ಬರ್ಬೋದು ಅಂತ. ಸೊ ನೋಡೋಣ, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದ್ಯಾ ಅಥವಾ ಇಂಪ್ರೂವ್ಮೆಂಟ್ಸ್ ಇದೆಯಾ ಅಥವಾ ಡೌನ್ಫಾಲ್ ಏನಾದರೂ ಆಗಿದೆಯಾ ಅನ್ನೋದನ್ನ. ಹಾಗೆ ಇನ್ ಕೇಸ್ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ, ನೀವು ಇಲ್ಲಿವರೆಗೂ ಹಿಂದೆ IEX ನ ಬಗ್ಗೆ ಮಾಡಿರೋಂಥ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ, ನೀವು ಪ್ಲೇಲಿಸ್ಟ್ಗೆ ಹೋದ್ರೆ ನೋಡ್ಬೋದು. ಇಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಅನ್ನೇ ನಾನು ಕ್ರಿಯೇಟ್ ಮಾಡಿದ್ದೀನಿ IEX ವಿಡಿಯೋಸ್ ಅಂತ. ಸೊ ಇದರಲ್ಲಿ ಸುಮಾರು 5 ವಿಡಿಯೋಗಳು ಸಿಗುತ್ತೆ ನಿಮಗೆ. ಅದರಲ್ಲಿ ತುಂಬಾ ಡೀಟೇಲ್ ಆಗಿ ಮಾತಾಡಿದ್ದೀನಿ IEX ಬಗ್ಗೆ, ಆ ಕಂಪನಿಯ ಬಿಸ್ನೆಸ್ ಬಗ್ಗೆ ಎಲ್ಲನೂ ಕೂಡ. ಹಾಗೆ ಸ್ಟಾಕ್ ಪ್ರೈಸ್ ಬೀಳ್ತಿರೋದಕ್ಕೂ ಕೂಡ ಕಾರಣವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಪ್ಲೇಲಿಸ್ಟ್ಗೆ ಹೋಗಿ ಆ ವಿಡಿಯೋಗಳನ್ನು ಕೂಡ ಬೇಕಾದ್ರೆ ನೋಡಬಹುದು. ಸೊ ಬನ್ನಿ ಈಗ ಮೊದಲಿಗೆ IEX ನ ರಿಸಲ್ಟ್ ಅನ್ನು ನೋಡೋಣ. ಹಾಗೆ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಾ ಇಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಹಾಗೆ ನಾವು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ IEX ನೋಡ್ಬೋದು, ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಆಯ್ತು. ಇದಕ್ಕೆ ರಿಸಲ್ಟ್ ಬಂದಿದ್ದೇನು ಕಾರಣ ಅಲ್ಲ, ಯಾಕಂದ್ರೆ ರಿಸಲ್ಟ್ ಆಫ್ಟರ್ ದ ಮಾರ್ಕೆಟ್ ಅನೌನ್ಸ್ ಆಗಿರೋದು, ಆಲ್ಮೋಸ್ಟ್ 6:30-7 ಟೈಮ್ಗೆ ಅನೌನ್ಸ್ ಆಗಿದೆ. ಆದ್ರೂ ಕೂಡ ಕೊನೆ ಮೂಮೆಂಟ್ ಅಲ್ಲಿ ದೊಡ್ಡ ಪ್ರಮಾಣದ ಸೆಲ್ ಆಫ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ. ಸೊ ಬನ್ನಿ ಮೊದಲು ರಿಸಲ್ಟ್ ಅನ್ನ ನೋಡಿ, ಅದರ ನಂತರ ಬೇರೆ ಮಾತುಗಳನ್ನ ಅದರ ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗೆಳೆಯರೇ, ನಾನು BSE ವೆಬ್ಸೈಟ್ ಅಲ್ಲಿ ಇದರ PDF ಅನ್ನ ಓಪನ್ ಮಾಡಿದ್ದೀನಿ. ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಈ ಫೈಲ್ ಅನ್ನ. ಹಾಗೆ ನಾನು ಯಾಕೆ ಈ PDF ಫೈಲ್ ಅನ್ನೇ ಓಪನ್ ಮಾಡಿ ತೋರಿಸ್ತೀನಿ ಅಂತಂದ್ರೆ, ನಿಮಗೂ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಯಾವುದೇ ಕಂಪನಿಯ ರಿಸಲ್ಟ್ ಅನ್ನ ನೋಡುವಾಗ ನಾನು ಇದನ್ನ ಓಪನ್ ಮಾಡೋದು. ಸ್ವಲ್ಪ ನೀವು ಮೊದಲಿಗೆ ಟೋಟಲ್ ಇನ್ಕಮ್ ಅನ್ನ ನೋಡೋಣ. ನೀವು ಇಲ್ಲಿ ನೋಡಬಹುದು 21ರ ಡೇಟಾ ಇದು, December 21, ಇದು December 22ರ ಡೇಟಾ, ಇದು September 22ರ ಡೇಟಾ. ಅಂದ್ರೆ ಇದು ಇಯರ್ ಆನ್ ಇಯರ್, ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಈಗ ಕರೆಂಟ್ ಕ್ವಾರ್ಟರ್. ಸೊ ಇದರ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು, 13,077 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 11,377 ಇತ್ತು, ಈಗ 11,334ಕ್ಕೆ ಬಂದಿದೆ. ಸೊ ಕ್ಲಿಯರ್ಲಿ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ತಾ ಇದೆ ನೋಡಬಹುದು. ಹಾಗೆ ಇಯರ್ ಆನ್ ಇಯರ್ ಡೌನ್ ಫಾಲ್ ಈಗಲೂ ಕೂಡ ಇದೆ. ನಾನೇನು ಲಾಸ್ಟ್ 15 ಡೇಸ್ ಹಿಂದೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೇ ಬಿ ಈಗಿನ ಕ್ವಾರ್ಟರ್ ರಿಸಲ್ಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೀಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ, ಆದ್ರೆ ಇಯರ್ ಆನ್ ಇಯರ್ ಬೀಟ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತಾನ. ಸೊ ಅದ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವು ಅದೇ ರೀತಿಯ ರಿಸಲ್ಟ್ ಇಲ್ಲಿ ಬಂದಿದೆ ನೋಡಬಹುದು ಅದರ ಇನ್ಕಮ್ ಅಲ್ಲಿ. ಸೊ ಅದರ ನಂತರ ಎಕ್ಸ್ಪೆನ್ಸಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು, 2,363 ಇತ್ತು ಹಿಂದಿನ ವರ್ಷ, ಈಗ 2,258 ಬಂದಿದೆ. ಹಾಗೆ 2,134 2,258. ಸೊ ಬಿಸ್ನೆಸ್ ಅನ್ನು ಕಡಿಮೆ ಆಗಿದೆ, ಹಾಗೆ ಅದಕ್ಕೆ ತಕ್ಕಂತೆ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗಿದೆ. ಸೊ ಅದರ ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನಾವಿಲ್ಲಿ ನೋಡಬಹುದು, 9,476 ಇದೆ ಈಗ, ಹಿಂದಿನ ವರ್ಷ 10,714 ಇತ್ತು, ಹಿಂದಿನ ಕ್ವಾರ್ಟರ್ ಅಲ್ಲಿ 9,242 ಇತ್ತು. ಸೊ ಇದು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇಯರ್ ಆನ್ ಇಯರ್ ಇನ್ನೂ ಕೂಡ ಡೌನ್ ಫಾಲ್ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಇದೆ, ನೀವಿಲ್ಲಿ ನೋಡಬಹುದು 603 ಅದು ಶೇರ್ ಇನ್ ಪ್ರಾಫಿಟ್ ಆಫ್ ಅಸೋಸಿಯೇಟ್ ಅಂತ ಕಂಪನಿ ಮೆನ್ಷನ್ ಮಾಡಿದೆ, ಹಾಗಾಗಿ ಪ್ರಾಫಿಟಬಿಲಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ನಾವು ಪ್ಯೂರ್ ಪ್ರಾಫಿಟ್ ಅನ್ನ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ ನೋಡಬಹುದು, ಇಯರ್ ಆನ್ ಇಯರ್ ಮಾತ್ರ ಡೌನ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಅದರ ನಂತರ 600+ ಆಗೋದ್ರಿಂದ ಇಲ್ಲಿ ನಮ್ಗೆ ಫೈನಲ್ ನಂಬರ್ ಜಾಸ್ತಿ ಆಗುತ್ತೆ. ಬಟ್ ಕಂಪನಿ ಪ್ಯೂರ್ ಪ್ರಾಫಿಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದರ ಆಪರೇಷನ್ಸ್ ಇಂದ ಬಂದಿದ್ದು. ಸೊ ಹಾಗಾಗಿ ಇದನ್ನೇ ನಾವು ಕನ್ಸಿಡರ್ ಮಾಡಬಹುದು ಇದರ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ. ಸೊ ಅದರ ನಂತರ ಅಡ್ಜಸ್ಟ್ಮೆಂಟ್ಸ್ ಆದ ನಂತರ ಹಾಗೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲಾನು ಕೂಡ ಆದ್ಮೇಲೆ ನೋಡಬಹುದು, ಪ್ರಾಫಿಟ್ ಫಾರ್ ದ ಪೀರಿಯಡ್ ಹಿಂದಿನ ವರ್ಷ 8,073 ಇತ್ತು, ಹಿಂದಿನ ಕ್ವಾರ್ಟರ್ಲಿ 7,120 ಇತ್ತು, ಈಗ 7,721 ಬಂದಿದೆ. ಅಂದ್ರೆ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಲ್ಲಿ ಇನ್ ಕೇಸ್ ನಾವು 600ನ ಮೈನಸ್ ಮಾಡಿದ್ರು ಕೂಡ ಈ 7,100ರ ಅಕ್ಕಪಕ್ಕನೆ ಬರ್ತಾ ಇದೆ. ಸೊ ಹಾಗಾಗಿ ಸೇಮ್ ರೇಂಜ್ ಅಲ್ಲಿ ಇದೆ ಅಂತಾನೆ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ ಡೆಫರ್ಡ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಸೊ ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಅಂತಂದ್ರೆ ಇದನ್ನ 111 ಏನ್ ಇವಾಗ ಪೇ ಮಾಡ್ಬೇಕಾಗಿದ್ದನ್ನ ಮುಂದೂಡಿದ್ದಾರೆ ಅಂತ ಅರ್ಥ. ಸೊ ಇದನ್ನ ಮುಂದೆ ಯಾವತ್ತಾದ್ರೂ ಒಂದು ಕ್ವಾರ್ಟರ್ ಅಲ್ಲಿ ಪೇ ಮಾಡ್ಬೇಕಾಗುತ್ತೆ. ಸೊ ಆಗ ಅದು ಅಡ್ಜಸ್ಟ್ಮೆಂಟ್ಸ್ ಕಂಡು ಬರುತ್ತೆ. ಇಲ್ಲಿ ನೋಡಬಹುದು ಮೈನಸ್ ಇದೆ, ಹಿಂದಿನ ವರ್ಷದಲ್ಲಿ ಅಂದ್ರೆ 643ರಿಂದ ಮೈನಸ್ ಆಯ್ತು 2.56, 2,640 ಆಯ್ತು. ಬಟ್ ಇಲ್ಲಿ ಇದಕ್ಕೆ ಪ್ಲಸ್ ಆಗಿದೆ ನೋಡಬಹುದು, 2,246ಕ್ಕೆ ಡಿಫಾಲ್ಟ್ ಟ್ಯಾಕ್ಸ್ ಇರೋದ್ರಿಂದ ಇದನ್ನ ಮುಂದೂಡಿರೋದ್ರಿಂದ 111+ ಆಗಿದೆ, 2,358 ಇದೆ.
ಇವಾಗ ಡಿಫರ್ ಮಾಡಿರ್ಬೋದು, ಬಟ್ ನೆಕ್ಸ್ಟ್ ಮುಂದೆ ಯಾವತ್ತಾದ್ರೂ ಕಟ್ಲೇಬೇಕಾಗುತ್ತೆ ಅದನ್ನ. ಸೊ ಆಗ ಈ ತರದ ಅಡ್ಜಸ್ಟ್ಮೆಂಟ್ಸ್ ಕಂಡು ಬರುತ್ತೆ. ಸೊ ಹಾಗಾಗಿನೇ ನಾನು ಹೇಳಿದ್ದು, ನಾವು ಪ್ಯೂರ್ ಪ್ರಾಫಿಟ್ ಅನ್ನ ನೋಡ್ಬೋದು, ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಂತ. ಇದೆಲ್ಲ ನಂಬರಿಂಗ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಸೊ ಅದಾದ ನಂತರ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಸೊ ಯಾಸ್, ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿದೆ IEX ಅಲ್ಲಿ ಅಂತ ಹೇಳ್ಬೋದು. ಹಾಗೆ ಇದರ ಬೇಸಿಕ್ EPS ಅನ್ನು ಕೂಡ ನೋಡ್ಬೋದು, 90 ಇತ್ತು, ಈಗ 86 ಬಂದಿದೆ. ಲಾಸ್ಟ್ ಕ್ವಾರ್ಟರ್ಲಿ 79 ಇತ್ತು, 0.79, ಈಗ 0.86 ಇದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತೂ ಯಾವುದೇ ರೀತಿಯ ಕ್ವಶನ್ ಮಾರ್ಕ್ ಇಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಯರ್ ಆನ್ ಇಯರ್ ಬೀಟ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು, ಯಾಕಂದ್ರೆ ನಾವು ಇದರ ವಾಲ್ಯೂಮ್ಸ್ ಅನ್ನ ಸ್ಟಡಿ ಮಾಡಿದಾಗ ಅದನ್ನ ಕ್ಲಿಯರ್ ಆಗಿ ನಾನು ನಿಮ್ಗೆ ಮೆನ್ಷನ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ಹಾಗೆ ನೆಕ್ಸ್ಟ್ IEX ಗೆ ಬರೋದಾದ್ರೆ, ನನಗೇನು ಈ ಕಂಪನಿಯನ್ನ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ಏನಿಲ್ಲ. ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 46% ಡೌನ್ ಇದೆ, ಬಟ್ ಸ್ಟಿಲ್ ನೋಡ್ಬೋದು 5 ವರ್ಷದ ಪರ್ಫಾರ್ಮೆನ್ಸ್ ಅನ್ನ 154% ರಿಟರ್ನ್ಸ್ ಅನ್ನ ಕೊಟ್ಟಿರುವಂತ ಸ್ಟಾಕ್ ಈಗ್ಲೂ ಕೂಡ. ಸುಮಾರು ಜನ ಇಲ್ಲಿ ಬಂದಂತ ರ್ಯಾಲಿಯನ್ನ ನೋಡಿ ಎಂಟರ್ ಆಗಿರೋರು ಸ್ವಲ್ಪ ಪಾನಿಕ್ ಆಗುವಂತ ಸಾಧ್ಯತೆ ಇದೆ, ಹಾಗೆ ಎದುರುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಬಟ್ ನನ್ಗೇನು ಇದರಲ್ಲಿ ಎದುರುಕೊಳ್ಳುವಂತ ವಿಚಾರ ಇಲ್ಲ ಅನ್ಕೊಳ್ತೀನಿ. ಬಟ್ ಪೇಷನ್ಸ್ ಇರ್ಬೇಕಾಗುತ್ತೆ, ಯಾಕಂದ್ರೆ ಇದರ ಹೈ ಇಂದ ನೋಡ್ಬೋದು 54% ಡೌನ್ ಇದೆ. ಸೊ ಇನ್ ಕೇಸ್ ನೀವು ನನ್ನ IEX ನ ವಿಡಿಯೋ ನೋಡಿದ್ರೆ, ಹಿಂದಿನ ವಿಡಿಯೋನ ಏನು ಈ ಪ್ಲೇಲಿಸ್ಟ್ ಅಲ್ಲಿ ಇರುವಂತ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ IEX ಬಗ್ಗೆ ತುಂಬಾ ಹೆಚ್ಚಿನ ಮಾಹಿತಿ ಇರುತ್ತೆ. ಸೊ ಹಾಗಾಗಿ ನೀವು ಪ್ಯಾನಿಕ್ ಆಗೋದು ಸಾಧ್ಯತೆ ಕಡಿಮೆ ಅಂತ ಅನ್ಕೊಳ್ತೀನಿ ನಾನು. ಸೊ ನೀವು ಆ ವಿಡಿಯೋ ನೋಡಿದಿರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ, ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ನೋಡಿ. ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್. ಇದು ಕೂಡ ತುಂಬಾ ಮೇಲ್ಗಡೆಯಿಂದ ಕೆಳಗಡೆ ಬಂದಿರುವಂತ ಸ್ಟಾಕ್. ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು 62% ಡೌನ್ ಇದೆ, ಅದೇ 5 ಇಯರ್ಸ್ ಅಲ್ಲಿ 2110% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಯಾರ್ಯಾರು ಶಾರ್ಟ್ ಟರ್ಮ್ ಅಲ್ಲಿ ಇದರಲ್ಲಿ ಎಂಟರ್ ಆಗಿದ್ರು ಅವರಿಗೆ ಮಾತ್ರ ಲಾಸ್ ಅಲ್ಲಿ ಇದೆ ನೋಡಬಹುದು, 2000% ಈಗ್ಲೂ ಕೂಡ ಪ್ರಾಫಿಟ್ ಅಲ್ಲಿ ಇದೆ ಕಂಪನಿ 5 ವರ್ಷದಲ್ಲಿ. ಸೊ ಹಾಗಾಗಿನೇ ನಾನು ಹೇಳೋದು, ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಟೈಮ್ ಕೊಡಬೇಕು. ಒಳ್ಳೆ ಕಂಪನಿಗಳಲ್ಲಿ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ರೆ ಆಬ್ವಿಯಸ್ಲಿ ಮೇಲೆ ಓದೇ ಹೋಗುತ್ತೆ, ಇವತ್ತಲ್ಲ ನಾಳೆ. ಡೌನ್ ಫಾಲ್ ಗಳು ಕಾಮನ್ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ, ಅದರಲ್ಲೂ ಎಸ್ಪೆಷಲಿ ಇವೆಲ್ಲ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು, ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೌನ್ ಫಾಲ್ ಗಳು ಇದ್ದೇ ಇರುತ್ತೆ, ಅದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರ ರಿಸಲ್ಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ನೋಡ್ಬೋದು, ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ಲಿ 82,901 ಇತ್ತು, ಈಗ 87,568 ಆಗಿದೆ. ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ 86,211 ಇತ್ತು. ಸೊ ಆಲ್ಮೋಸ್ಟ್ ಇದು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ಕಮ್ ವೈಸ್, ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಕಂಡು ಬರ್ತಿದೆ. ಸೊ ಅದರ ನಂತರ ನಾವು ಎಕ್ಸ್ಪೆನ್ಸಸ್ ನ ಕೂಡ ನೋಡಬಹುದು, ಹಿಂದಿನ ವರ್ಷ 69,346 ಇತ್ತು, ಈಗ 73,068 ಹೋಗಿದೆ. ಹಿಂದಿನ ಕ್ವಾರ್ಟರ್ಲಿ 72,196 ಇತ್ತು. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು, ಇನ್ಕಮ್ ಕಡಿಮೆ ಆಗಿದೆ ಆದ್ರೆ ಖರ್ಚು ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್ ಗೆ ಹೋಲಿಸ್ಕೊಂಡ್ರೆ. ಸೊ ಆಬ್ವಿಯಸ್ಲಿ ಇದು ಪ್ರಾಫಿಟಬಿಲಿಟಿ ಮೇಲೆ ಅಫೆಕ್ಟ್ ಮಾಡುತ್ತೆ, ನೋಡಬಹುದು ಅದರ ಇಂಪ್ಯಾಕ್ಟ್ ಇದರ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಕಂಡು ಬರ್ತಾ ಇದೆ. 19,554 ಇದ್ದಿದ್ದು ಈಗ 14,499 ಬಂದಿದೆ, ಹಿಂದಿನ ಕ್ವಾರ್ಟರ್ ಅಲ್ಲಿ 14,015 ಇತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನೋ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಟ್ ಇಯರ್ ಆನ್ ಇಯರ್ ಇನ್ನು ದೊಡ್ಡ ಮಟ್ಟದಲ್ಲಿ ಡೌನ್ ಫಾಲ್ ಇದೆ ಈ ಕಂಪನಿಯಲ್ಲಿ. ಸೊ ಅದರ ನಂತರ ನಾವು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನೋಡಿದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು, 15,800 11,651 ಬಂದಿದೆ, ಹಿಂದಿನ ಕ್ವಾರ್ಟರ್ಲಿ 11,044 ಇತ್ತು. ಸೊ ಇದು ಕೂಡ ಅಷ್ಟೇ, ಸೇಮ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಇಯರ್ ಆನ್ ಇಯರ್ ಡೌನ್ ಫಾಲ್ ಇನ್ನು ಕೂಡ ಇದೆ. ಹಾಗೆ EPS ಅಲ್ಲೂ ಕೂಡ ನೋಡಬಹುದು, ಅದೇ ಪ್ರೊಪೋರ್ಷನೇಟ್ ಅಲ್ಲಿ EPS ಕೂಡ ಇರುತ್ತೆ. ಸೊ ಇದರ ನಂತರ ನಾನು ಅವಾಗ್ಲೇ ಹೇಳಿದೆ, ಇದರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸದ್ಯಕ್ಕೆ ಪೇಷನ್ಸ್ ಇರಬೇಕು ಅಷ್ಟೇ. ನಿಮ್ಗೆ ಕಂಪನಿಯನ್ನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಇದೆ, ಬಟ್ ಮುಂದಿನ ದಿನಗಳಲ್ಲಿ ಅದು ಕೂಡ ಕಮ್ ಬ್ಯಾಕ್ ಮಾಡಬಹುದು. ನೀವು 5 ವರ್ಷದ ರಿಟರ್ನ್ಸ್ ಅನ್ನ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾವ ರೀತಿಯ ರಿಟರ್ನ್ ಸಿಗುತ್ತೆ ಅಂತ. ಬಟ್ ನನಗೇನು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ, ಬಟ್ ಪೇಷನ್ಸ್ ಇರ್ಬೇಕಾಗುತ್ತೆ. ಯೂಶಲಿ ಏನಾಗುತ್ತೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೌನ್ ಫಾಲ್ ಆದಾಗ ನಾವು ಅಂತ ಪೋರ್ಟ್ಫೋಲಿಯೋ ನೋಡಕ್ಕೆ ತುಂಬಾ ಶಾಕ್ ಆಗುತ್ತೆ, 66% ಡೌನ್ ಅಂತ ಅಂದ್ರೆ. ಸೊ ಯೂಶಲಿ ಎಲ್ರಿಗೂ ಈಗ ಸಮಸ್ಯೆ ಆಗಿರೋದೇ ಇದು. ಬಟ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋವಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇಂತಹ ಕಂಪನಿಗಳಲ್ಲಿ. ಸೊ ಸಡನ್ ಆಗಿ ರ್ಯಾಲಿ ಹೋದಂತ ಸಮಯದಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಹಾಗೆ ಅದರಲ್ಲಿ ದೊಡ್ಡ ಮಟ್ಟದ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಾಗ ಈ ರೀತಿಯ ಪರಿಸ್ಥಿತಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನನ್ನ ಅನಿಸಿಕೆ ಇದು ಕೂಡ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಕಂಪನಿ ಅಲ್ಲ ಅನ್ನೋದು. ಬಟ್ ನೀವು ಫರ್ದರ್ ಇದರ ಸ್ಟಡಿ ಮಾಡಿ ಇದ್ರ ಬಗ್ಗೆ ಅದರ ನಂತರ ಡಿಸಿಷನ್ ತಗೊಳ್ಳಿ. ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಮೋಸ್ಟ್ ಆಫ್ ದ ಸ್ಟಾಕ್ ಗಳಲ್ಲಿ, ಆದ್ರೆ ಲಾಂಗ್ ರನ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ. ಸೊ ರಿಸಲ್ಟ್ ಅಂತೂ ಪರವಾಗಿಲ್ಲ ಅನ್ನುವಂತ ರಿಸಲ್ಟ್, ತುಂಬಾ ಎಕ್ಸಲೆಂಟ್ ಅನ್ನೋ ರಿಸಲ್ಟ್ ಏನಲ್ಲ ಎರಡೂ ಕಂಪನಿಗಳದು. ಸೊ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಏನ್ ಮಾಡ್ಬೇಕು ಅಂತ.
ಹಾಗೆ ಟನ್ಲಾ ಪ್ಲಾಟ್ಫಾರ್ಮ್ ಬಗ್ಗೆನೂ ಕೂಡ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ನೀವು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಸಿಗುತ್ತೆ, ಅದನ್ನು ಕೂಡ ಒಂದ್ಸಲ ನೋಡಿ. ಸೊ ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.